ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಸಿಎಂ ಇಬ್ರಾಹಿಂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ದೋಸ್ತಿಗೆ ಜೆಡಿಎಸ್ ನ 19 ಶಾಸಕರಿಗೂ ಕೂಡ ಇದು ಸಮಾಧಾನ ತಂದಿಲ್ಲ. ಜೆಡಿಎಸ್ ಶಾಸಕರು ನನ್ನ ಬಳಿ ಅಸಮಾಧಾನ ಹೇಳಿಕೊಂಡಿದ್ದಾರೆ. ಸಿಎಂ ಇಬ್ರಾಹಿಂ ಆಕ್ರೋಶ, ವಿಷಕಂಠನಾಗಿ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ನಿರ್ವಹಿಸ್ತಾ ಇದ್ದೇನೆ, ಪ್ರತಿದಿನ ವಿಷ ಕುಡಿತಾ ಇದ್ದೀನಿ, ವಿಷಕಂಠನಾಗಿದ್ದೀನಿ ಅಂತ ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಸಿಎಂ ಇಬ್ರಾಹಿಂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ನ ಯಾವ ಶಾಸಕರಿಗೂ ಕೂಡ ಇದು ಅಸಮಾಧಾನ ತಂದಿಲ್ಲ, ಎಲ್ಲರೂ ನನ್ನ ಬಳಿ ಅಸಮಾಧಾನವನ್ನು ಹೇಳ್ಕೊಂಡಿದ್ದಾರೆ ಅಂತ ಮೈತ್ರಿ ವಿಚಾರಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಎಂ ಇಬ್ರಾಹಿಂ. ಲೋಕಸಭೆಗೆ ಜೆಡಿಎಸ್ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದಕ್ಕೆ ಸಿಎಂ ಇಬ್ರಾಹಿಂ ಆಕ್ರೋಶ, ವಿಷಕಂಠನಾಗಿ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ನಿರ್ವಹಿಸ್ತಾ ಇದ್ದೇನೆ, ಪ್ರತಿದಿನ ವಿಷ ಕುಡಿತಾ ಇದ್ದೀನಿ, ವಿಷಕಂಠನಾಗಿದ್ದೀನಿ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇಬ್ರಾಹಿಂ. ನೋಡ, ಚರ್ಚೆ ಮಾಡಿದ ಮೇಲೆ ಏನೋ ಅಭಿಪ್ರಾಯ ಬರುತ್ತೋ, ದೊಡ್ಡವರು ಏನು ಹೇಳ್ತಾರೋ ಅದು ಬಂದ ಮೇಲೆ ಮುಂದಿನ ನಡೆ ಏನಾಗುತ್ತೋ. ನಾನು ರಾಜಕೀಯದಲ್ಲಿ ಇರಬೇಕೋ ಬಿಡಬೇಕೋ, ಸಕ್ರಿಯವಾಗಿ ನಾನು ಭಾಗವಹಿಸಬೇಕೋ ಬೇಡವೋ, ಇದೆಲ್ಲ ಆಮೇಲೆ ಮುಂದಿನ ತೀರ್ಮಾನ. ಇಲ್ಲ ಇಲ್ಲ, ಅದು ಅನೇಕ ಜನ ಮಾತಾಡಿದ್ದಾರೆ, ಅದನ್ನ ಹೇಳಿ ನಾವು ಮೈತ್ರಿ ನಮ್ದು ವಿರೋಧ ಇದೆ, ನಾವು ಒಪ್ಪಲ್ಲ ಅಂತಲೇ ಹೇಳಿದ್ದಾರೆ. ಹೇಳಿ, ಬಹುತೇಕ ಜನ ತಮ್ಮ ಸಲಹೆ ಸಂದೇಶಗಳನ್ನು ನೀಡತಕ್ಕಂಥದ್ದಕ್ಕೆ ಕಾತರವಾಗಿದ್ದಾರೆ. 16 ತಾರೀಕಿಗೆ ಒಂದು ಚರ್ಚೆ ಆದ್ಮೇಲೆ ಅವರ ಅಭಿಪ್ರಾಯನ ತಗೊಂಡು ರಾಷ್ಟ್ರೀಯ ಅಧ್ಯಕ್ಷರಿಗೆ ತಲುಪಿಸಿ ಅವರೇನು ಹೇಳ್ತಾರೆ ನೋಡಿ, ಆಮೇಲೆ ಮುಂದಿನ ನಿರ್ಧಾರವನ್ನು ಪ್ರಕಟಣೆ ಮಾಡ್ತೀನಿ ಅಂತ ಅವತ್ತು ಹೇಳಿದ್ದೆ. ಇವತ್ತು ನಾನು ಅದನ್ನೇ ಹೇಳ್ತಾ ಇದ್ದೆ ಪಕ್ಷದ ಸಿದ್ಧಾಂತಗಳಿಗೆ. ಅದನ್ನು ನಾವು ಜೀರ್ಣಿಸಿಕೊಂಡಿದ್ದೀನಿ. ನಾನು ವಿಷಕಂಠನ, ಈಗಲೂ ವಿಷಕಂಠನೆ, ಡೈಲಿ ವಿಷ ಕುಡಿತಾ ಇದ್ದೀನಿ. ಪ್ರಮುಖ ಕಾರ್ಯಕರ್ತರು ಎಸ್ಸಿ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ನಮ್ಮ ರಿಪೋರ್ಟರ್ ಸುರೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಬಿಜೆಪಿ ಜೆಡಿಎಸ್ ಮೈತ್ರಿ, ಜೆಡಿಎಸ್ ನಲ್ಲಿ ಹಲವರಿಗೆ ಅದು ಅಸಮಾಧಾನ ತಂದೆ ಅನ್ನುವಂತಹ ಬೆಳವಣಿಗೆಗಳು ಕೇಳಿ ಬರ್ತಾ ಇತ್ತು. ಅದರಲ್ಲೂ ಪ್ರಮುಖವಾಗಿ ರಾಜ್ಯಾಧ್ಯಕ್ಷರಾಗಿರುವಂತಹ ಸಿಎಂ ಇಬ್ರಾಹಿಂ ಹೊರನಡೀತಾರೆ ಎನ್ನುವಂತಹ ಬೆಳವಣಿಗೆಗಳಿಗೆ ಪೂರಕವಾಗಿ ಈಗ ಅವರ ಹೇಳಿಕೆಗಳು ಕೇಳಿ ಬರ್ತಾ ಇದೆಯಾ? ಮುಂದಿನ ಅವರ ಹೆಜ್ಜೆ ಏನು ಅನ್ನೋದಕ್ಕೆ ಸುಳಿವು ನೀಡ್ತಾ ಇದೆಯಾ ಅವರ ಈ ಪ್ರತಿಕ್ರಿಯೆ ಅಂತ? ಪ್ರತಿಮಾ, ಹೌದು, ಈಗ ಈ ಒಂದು ಮೈತ್ರಿ ಆದ ಬಳಿಕ ಅನೇಕ ಜನ ಅಲ್ಪಸಂಖ್ಯಾತ ನಾಯಕರು ಜೆ ಡಿ ಎಸ್ ಇಂದ ದೂರ ಆಗಿರುವಂಥದ್ದನ್ನು ನೋಡಿದ್ವಿ. ರಾಜೀನಾಮೆ ಕೊಟ್ಟು ಅವರೆಲ್ಲರೂ ಕೂಡ ಹೊರಗಡೆ ಹೋಗಿರುವಂಥದ್ದನ್ನು ನೋಡಿದ್ವಿ. ಸಿ ಎಂ ಇಬ್ರಾಹಿಂ ಜೆ ಡಿ ಎಸ್ನ ಕಾರ್ಯಚಟುವಟಿಕೆಗಳಿಂದ ಕೂಡ ದೂರ ಇದ್ದರು. ಬಿಡದಿಯಲ್ಲಿ ಮೊನ್ನೆ ಕರೆದಂಥ ಸಭೆಗೂ ಕೂಡ ಅವರು ಗೈರಾಗಿದ್ದರು. ಈ ರೀತಿ ತಮ್ಮ ಅಸಮಾಧಾನವನ್ನು ತೋರ್ಪಡಿಸ್ಕೊಳ್ತಾನೆ ಬರ್ತಾ ಇದ್ದರು. ಇವತ್ತು ಮಾಧ್ಯಮಗಳ ಮುಂದೆ ಒಂದಷ್ಟು ಓಪನ್ ಅಪ್ ಆದರು ಅಂತ ಹೇಳ್ಬೋದು. ನಾನು ವಿಷಕಂಠನಾಗಿದ್ದೇನೆ, ಪ್ರತಿದಿನ ನಾನು ವಿಷವನ್ನು ಸೇವಿಸುವ ಮೂಲಕ ಅಂದರೆ ಅಷ್ಟು ನೋವನ್ನು ನಾನು ಅನುಭವಿಸ್ತಾ ಇದ್ದೀನಿ ರಾಜ್ಯಾಧ್ಯಕ್ಷನಾಗಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು. ನನ್ನನ್ನು ದೆಹಲಿಗೆ ಮೈತ್ರಿಗೆ ಮಾತುಕತೆಗೆ ತೆರಳುವ ವೇಳೆ ಕರೆದುಕೊಂಡು ಹೋಗಲಿಲ್ಲ, ನನಗೆ ಒಂದು ಮಾತು ಕೂಡ ಹೇಳಲಿಲ್ಲ ಅಂತ ಈ ಹಿಂದೆ ಹೇಳಿದರು. ಇವತ್ತು ಕೂಡ ಅದೇ ಮಾತನ್ನು ಮತ್ತೊಮ್ಮೆ ಅವರು ಹೇಳಿರುವಂಥದ್ದು. ಇದೆಲ್ಲದರ ಜೊತೆಗೆ ಮತ್ತೊಂದು ಗಂಭೀರವಾದ ವಿಚಾರವನ್ನು ಅವರು ಹೇಳಿದ್ದಂತಂದರೆ, ಜೆ ಡಿ ಎಸ್ನಲ್ಲಿ ಇರುವಂತಹ 19 ಜನ ಶಾಸಕರಲ್ಲಿ ಬಹುತೇಕ ಜನಕ್ಕೆ ಈ ಒಂದು ಮೈತ್ರಿ ಇಷ್ಟ ಇಲ್ಲ. ಅವರು ತಮ್ಮ ನೋವನ್ನು ನನ್ನ ಬಳಿ ಹೇಳ್ಕೊಂಡಿದ್ದಾರೆ. ಅವರಿಗೆ ನೇರವಾಗಿ ದೇವೇಗೌಡರ ಬಳಿ ಅಥವಾ ಕುಮಾರಸ್ವಾಮಿ ಬಳಿ ಹೇಳ್ಕೊಳ್ಳೋದಕ್ಕೆ ಇದು ಆಗ್ತಾ ಇಲ್ಲ. ರಾಜ್ಯಾಧ್ಯಕ್ಷನಾದ ನನ್ನ ಬಳಿ ಈ ಒಂದು ಮೈತ್ರಿಯ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಅನೇಕ ಅಂದರೆ ರಾಷ್ಟ್ರೀಯ ಪಕ್ಷವಾದ ಜೆ ಡಿ ಎಸ್ ಅನೇಕ ರಾಜ್ಯಗಳಲ್ಲಿ ತಮ್ಮ ಘಟಕವನ್ನು ಹೊಂದಿದೆ. ಯಾವುದೇ ರಾಜ್ಯ ಘಟಕಗಳಿಗೆ ಕೂಡ ಈ ಒಂದು ಮೈತ್ರಿ ಇಷ್ಟ ಇಲ್ಲ, ಕೇವಲ ಕರ್ನಾಟಕದಲ್ಲಿ ಮಾತ್ರ ಈ ಒಂದು ಮೈತ್ರಿ ಆಗ್ತಾ ಇದೆ. ಹಾಗಾಗಿ ಈ ಒಂದು 16 ತಾರೀಕು ಕರೆದಿರುವಂತಹ ಕಾರ್ಯಕ್ರಮದಲ್ಲಿ ಈ ಎಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತೀವಿ. ಮುಂದಿನ ತೀರ್ಮಾನವನ್ನು ಅವತ್ತಿನ ದಿನ ನಾನು ಪ್ರಕಟವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಸಿ ಎಂ ಇಬ್ರಾಹಿಂ ಇದೀಗ ಹೇಳ್ತಾ ಇರುವಂಥದ್ದು. ಪ್ರತಿಮಾ, ಸುರೇಶ್, ಈಗ ಸಿಎಂ ಇಬ್ರಾಹಿಂ ಅವರ ಹೇಳಿಕೆಯನ್ನು ಗಮನಿಸ್ತಾ ಹೋದರೆ ಅಂದರೆ ವಿರೋಧ ಇರುವಂಥದ್ದು ಅವರೊಬ್ಬರಿಗೆಲ್ಲ, ಭಾಳಷ್ಟು ಜನ ಇದ್ದಾರೆ. ಹಾಗಿದ್ರೆ ಜೆ ಡಿ ಎಸ್ಗೆ ಯಾವ ರೀತಿಯ ಹೊಡೆತ ಕೊಡಬಹುದು ಅಂತ ಅನಿಸುತ್ತೆ? ಅದರ ಸೂಚನೆ ಕೊಡ್ತಾ ಇದೆಯಾ ಅಥವಾ ಇಬ್ರಾಹಿಂ ಜೊತೆ ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಸಿಗ್ತಾ ಇದೆಯಾ?
ಪ್ರತಿಮಾ ಇಬ್ರಾಹಿಂ ಜೊತೆ ಒಂದಷ್ಟು ಜನ ಅಲ್ಪಸಂಖ್ಯಾತ ನಾಯಕರು ಪ್ರತಿದಿನ ಅವರ ಮನೆಗಳಿಗೆ ಬಂದು ಸಭೆಯನ್ನು ಮಾಡ್ತಾ ಇರುವಂತದ್ದನ್ನು ನೋಡಬಹುದು. ಮತ್ತೊಂದು ಕಡೆ ತಮ್ಮ ಪಕ್ಷದ ಶಾಸಕರನ್ನ ಕರೆದು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಈ ಒಂದು ಅಸಮಾಧಾನವನ್ನು ಶಮನ ಮಾಡುವಂತ ಒಂದು ಪ್ರಯತ್ನವನ್ನು ಕೂಡ ಈಗಾಗಲೇ ಮಾಡಿದ್ರು. ಆದರೆ ಅವರೆಲ್ಲರಿಗೂ ಕೂಡ ಕುಮಾರಸ್ವಾಮಿ ಅವರ ಬಳಿ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆದರೆ ನನ್ನ ಬಳಿ ಹೇಳಿದ್ದಾರೆ, ಈ ಒಂದು ಮೈತ್ರಿಯಿಂದ ಎಲ್ರಿಗೂ ಕೂಡ ಸಮಾಧಾನ ಇಲ್ಲ, ನಾವು ಯಾರನ್ನ ವಿರೋಧ ಮಾಡ್ತಾ ಇದ್ವು ಅವರ ಬಳಿಯಲ್ಲೇ ಮೈತ್ರಿಗೆ ಹೋಗಿದ್ದು ಸರಿಯಲ್ಲ ಅನ್ನುವಂಥದ್ದು ಒಂದು. ಮತ್ತೊಂದು, ಅವರು ನಮ್ಮ ಬಳಿಗೆ ಬರಬೇಕಿತ್ತು, ನಾವೇ ಅಂದರೆ ಖುದ್ದಾಗಿ ದೇವೇಗೌಡರನ್ನು ಅವರ ಅಮಿತ್ ಶಾ ಅವರ ಮನೆಗೆ ಕರೆದುಕೊಂಡು ಹೋಗಿ ಒಂದು ಮೈತ್ರಿ ಮಾತುಕತೆ ಮಾಡಿಕೊಂಡು ಬಂದಿದ್ದು ಸರಿ ಇಲ್ಲ ಅನ್ನುವಂಥ ಮಾತು ಇಬ್ರಾಹಿಂ ಅವರದ್ದು. ಇದೆಲ್ಲದರ ಜೊತೆಯಲ್ಲಿ ಒಂದಷ್ಟು ಜನ ಶಾಸಕರು ನನ್ನ ಜೊತೆ ಇದ್ದಾರೆ, ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ, ಅವರೆಲ್ಲರೂ ಕೂಡ 16ನೇ ತಾರೀಕು ಸಭೆಗೆ ಬರ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ರು. ಒಟ್ಟಾರೆಯಾಗಿ ಹೇಳೋದಾದರೆ ಸಾಕಷ್ಟು ಜನಕ್ಕೆ ಈ ಒಂದು ಮೈತ್ರಿಯಿಂದ ಅಸಮಾಧಾನ ಇದೆ ಅನ್ನುವಂಥದ್ದು. ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನುವಂಥದ್ದು ಎಲ್ಲದಕ್ಕಿಂತ ಗಂಭೀರವಾದ ಒಂದು ವಿಚಾರವನ್ನು ಹೇಳ್ತಾರೆ. JDS ಪಕ್ಷದ ಚಿಹ್ನೆಯೇ ನಮ್ಮ ಬಳಿ ಇರುತ್ತಾ ಇಲ್ವಾ? ಯಾಕೆಂತಂದರೆ ಸಾಕು, ಎಲ್ಲ ರಾಜ್ಯದ ಘಟಕಗಳಿಗೆ ಈ ಒಂದು ಮೈತ್ರಿ ಇಷ್ಟ ಇಲ್ಲ, ಕೇವಲ ಕರ್ನಾಟಕದಲ್ಲಿ ಮಾತ್ರ ಈ ಒಂದು ಮೈತ್ರಿ. ಆದರೆ ಮುಂದಿನ ದಿನಗಳಲ್ಲಿ ಪಕ್ಷ ನಮ್ಮ ಕೈಯಲ್ಲಿ ಇರುತ್ತಾ ಅನ್ನುವಂಥ ಒಂದು ಗಂಭೀರವಾದ ವಿಚಾರವನ್ನು ಕೂಡ ಅವರು ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಸಾಕಷ್ಟು ಜನ ನಾಯಕರಿಗೆ ಕಾರ್ಯಕರ್ತರಿಗೆ ಈ ಒಂದು ಮೈತ್ರಿ ಇಷ್ಟ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇಬ್ರಾಹಿಂ ಮಾತಾಡ್ತಾ ಇರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸುರೇಶ್ ತಮ್ಮ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.